ಕೃಷಿ ಕಾನೂನುಗಳನ್ನು ವಿರೋಧಿಸಿ ರೈತರು ನಡೆಸುತ್ತಿರುವ ದೆಹಲಿ ಚಲೋ ಯಾತ್ರೆಯು ಎರಡನೇ ದಿನಕ್ಕೂ ಮುಂದುವರೆದಿದೆ. ಅದೇ ರೀತಿ ರೈತರ ವಿರುದ್ಧ ಸರ್ಕಾರದ ಕಟು ಧೋರಣೆಯೂ ಮುಂದುವರೆದಿದೆ. ಇಂದು ಕೂಡ ಹರಿಯಾಣದಲ್ಲಿ ರೈತರ ಮೇಲೆ ಜಲಫಿರಂಗಿ ಮತ್ತು ಅಶ್ರುವಾಯು ಪ್ರಯೋಗವನ್ನು ಮಾಡಲಾಗಿದೆ. ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ರೈತರು ಯಾವುದಕ್ಕೂ ಜಗ್ಗದೆ ತಮ್ಮ ಯಾತ್ರೆಯನ್ನು ಮುಂದುವರೆಸಿದ್ದಾರೆ. ರೈತರ ಟ್ರ್ಯಾಕ್ಟರ್ಗಳ ಮೇಲೆ ಜಲಫಿರಂಗಿಗಳನ್ನು ಬಳಸಿ ತಡೆಯುವ ಪ್ರಯತ್ನವನ್ನು ಮಾಡಲಾಗಿದೆ. ಇದರೊಂದಿಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ಅಗೆದು ಟ್ರ್ಯಾಕ್ಟರ್ಗಳು ಮುಂದಕ್ಕೆ ಚಲಿಸದಂತೆ ಯೋಜನೆ ರೂಪಿಸಿದ್ದರೂ ಅದು ಸಫಲವಾಗಲಿಲ್ಲ. ಕೊನೆಗೂ ರೈತರ ಹೋರಾಟಕ್ಕೆ ಮಣಿದಿರುವ ಸರ್ಕಾರವು ಅವರನ್ನು ದೆಹಲಿ ಪ್ರವೇಶಿಸಲು ಅನುವು ಮಾಡಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.